हेलो गाइस वेलकम बैक टू अनिटेक मीडिया यूट्यूब चैनल। सो गाइस इवत्तिन वीडियोदल्ली मत्ते निमगोस्कर तक बंदिदीनि पी डिस्क रिलेटेड एरडने वीडियो अंदरे पार्ट 2 अंतानु हेळबहुदु। सो याव रीति नीवु पी डिस्क न यूज माड्कोंडु टेलीग्राम मुखांतर अर्निंग माडबहुदु अदु निमगे नानु इवत्तिन वीडियोदल्ली तिळिस्कोड्तीनि। वीडियोन स्टार्ट माडोण अदक्किंत मोदलु चानल अल्लि नीवु सब्सक्राइब माडिल्ल अंद्रे वीडियोद कळ काणिस्तिरो रेड कलर सब्सक्राइब बटन अन्नु प्रेस माड्कोंडु सब्सक्राइब माड्कोळ्ळि। अदे रीति पक्कदल्लि बरुवंत नोटिफिकेशन बेल एनिदे अदन्न कूड आल अल्लि सेलेक्ट माड्कोळ्ळि। याकंद्रे फ्रेंड्स नम्म चानल अल्लि निमगे इदे रीति अंत आन्लैन अर्निंग रिलेटेड वीडियोगळु निमगे सिग्ता इरुत्ते। ಇನ್ನ ಯಾರಿಗೆ ಪಿ ಡಿಸ್ಕ್ ಅಂದರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಅದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅವ್ರೇನು ಮಾಡ್ಬೋದು ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡ್ಬೋದು। ವಿಡಿಯೋನ ನೋಡೋದಕ್ಕೋಸ್ಕರ ಏನು ಮಾಡಿ, ನಮ್ಮ ಚಾನೆಲ್ಗೆ ಬನ್ನಿ, ಚಾನೆಲ್ಗೆ ಬಂದಿರಿಂದ ಪ್ಲೇಲಿಸ್ಟ್ ಆಪ್ಷನ್ಗೆ ಬಂದರೆ ನಿಮಗೆಲ್ಲ ಗೈಸ್ ಕಾಣಿಸ್ತಿರ್ಬೋದು ಇಲ್ಲಿಂದ ಒಂದು ಪಿ ಡಿಸ್ಕ್ ಅನ್ನೋ ಒಂದು ಪ್ಲೇಲಿಸ್ಟ್ ಸಿಗುತ್ತೆ। ಆ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಪಿ ಡಿಸ್ಕ್ ರಿಲೇಟೆಡ್ ಇದುವರೆಗೂ ಅಪ್ಲೋಡ್ ಆಗಿರೋ ಮುಂದಕ್ಕೆ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋನು ಅಲ್ಲೇ ಸಿಗುತ್ತೆ ಒಂದೇ ಜಾಗದಲ್ಲಿ। ಸೊ ನೀವೇನು ಮಾಡ್ಬೋದು, ಈಸಿಯಾಗಿ ಅದನ್ನು ವಾಚ್ ಮಾಡ್ಕೊಬೋದು। ವಾಚ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡೋದಿರ್ಬೋದು, ಅರ್ನಿಂಗ್ ಮೆಥಡ್ಸ್ ಇರ್ಬೋದು, ವಿಡ್ರಾಲ್ ಏನು ಪ್ರೊಸೆಸ್ ಇರ್ಬೋದು, ಪ್ರತಿಯೊಂದನ್ನು ನೀವು ತಿಳ್ಕೊಬೋದು। ಸೊ ಗೈಸ್ ಇವಾಗ ಆಲ್ರೆಡಿ ಒಂದು ವಿಡಿಯೋ ಇದೆ, ಅದರಲ್ಲಿ ಇನ್ನು ಮುಂದಕ್ಕೂ ತುಂಬ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ। ಪಿ ಡಿಸ್ಕ್ ರಿಲೇಟೆಡ್ ತುಂಬ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ, ಬಿಕಾಸ್ ಇದೊಂದು ಸೀರೀಸ್ ಥರ ನಡೆಸ್ತಾ ಇದೆ ನಮ್ಮ ಚಾನೆಲ್ನಲ್ಲಿ। ಯಾರಿಗೆ ಲಾಂಗ್ ಟರ್ಮ್ ಅರ್ನಿಂಗ್ ಮಾಡೋದಕ್ಕೆ ಇಷ್ಟ ಇದೆ ಅವರಿಗೆ, ಉಳಿದಿರೋರಿಗೆ ಯಾರಿಗೆ ಇಷ್ಟ ಆಗಲ್ಲ ಅಂಥವರು ದಯವಿಟ್ಟು ಚಾನೆಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬೋದು। ಯಾಕಂದರೆ ನಮ್ಮ ಟಾರ್ಗೆಟ್ ಏನಿದೆ ಅಂದರೆ ಒಬ್ಬರಿಗೆ ದಾರಿನ ತೋರಿಸ್ಬೇಕು, ಲಾಂಗ್ ಟರ್ಮ್ನಲ್ಲಿ ಅವ್ರ ಕೆರಿಯರ್ನ ಬಿಲ್ಡ್ ಮಾಡೋದಕ್ಕೆ ಅನ್ನೋದೇ ಹೊರತು ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಅನ್ನೋದಲ್ಲ। ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ। ವೆಲ್ ಗೈಸ್ ಇವತ್ತು ನೀವು ಪಿ ಡಿಸ್ಕ್ನ ಯಾವ ರೀತಿ ನೀವು ಟೆಲಿಗ್ರಾಮ್ನಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿ ಅದರಿಂದ ಅರ್ನಿಂಗ್ನ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ। ಅದಕ್ಕೋಸ್ಕರ ಗೈಸ್ ನೀವೇನು ಮಾಡಿ, ಟೆಲಿಗ್ರಾಮ್ ನಾರ್ಮಲ್ ಟೆಲಿಗ್ರಾಮ್ಗಿಂತ, ಯಾಕಂದರೆ ನಾರ್ಮಲ್ ಟೆಲಿಗ್ರಾಮ್ನಲ್ಲಿ ನಿಮಗೆ ಇವಾಗ ಏನು ಸಿಗ್ತಾ ಇಲ್ಲ, ಚಾನೆಲ್ ಕ್ರಿಯೇಟ್ ಮಾಡೋ ಒಂದು ಆಪ್ಷನ್ ಏನಿದೆ ಅದು ಸಿಗ್ತಾ ಇಲ್ಲ, ಬಿಕಾಸ್ ಚಾನೆಲ್ ಕ್ರಿಯೇಟ್ ಮಾಡೋ ಆಪ್ಷನ್ನ ರಿಮೂವ್ ಮಾಡಿದ್ದಾರೆ। ಇನ್ನು ಹೊಸ ಅಪ್ಡೇಟ್ನಲ್ಲಿ ಏನಾದರೂ ಮತ್ತೆ ರಿಟರ್ನ್ ಹಾಕಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಯಾರ ಹತ್ರ ಆದರೂ ಹೊಸ ಅಪ್ಡೇಟ್ ಇದ್ದರೆ ಅವ್ರು ನೋಡ್ಬೋದು, ನೋಡಿ ತಿಳ್ಕೊಬೋದು। ಒಂದೇಳಿ ನಿಮ್ಮ ಟೆಲಿಗ್ರಾಮ್ನಲ್ಲಿ ಚಾನೆಲ್ ಕ್ರಿಯೇಟ್ ಮಾಡೋ ಆಪ್ಷನ್ ಇಲ್ಲ ಅಂದರೆ ಏನು ಮಾಡಿ, ಗ್ರಾಫ್ ಮೆಸೆಂಜರ್ನ ಯೂಸ್ ಮಾಡಿ ಬೆಸ್ಟ್ ಆಗಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ। ಆ್ಯಂಡ್ ಇಲ್ಲದೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಟೆಲಿಗ್ರಾಮದ್ದು ಇಂಟರ್ಫೇಸ್ ಟೆಲಿಗ್ರಾಫ್ ಅದೇ ರೀತಿ ನೀವು ಟೆಲಿಗ್ರಾಮ್ ಪದನ ಸರ್ಚ್ ಮಾಡೋದ್ರಿಂದ ಗ್ರಾಫ್ ಮೆಸೆಂಜರ್ ಅಂತ ಸರ್ಚ್ ಮಾಡ್ಬೋದು ಪ್ಲೇ ಸ್ಟೋರ್ನಲ್ಲಿ, ಈಸಿಯಾಗಿ ಸಿಗುತ್ತೆ। ಆ್ಯಂಡ್ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಗೈಸಿಲಿಂದ ಕಾಣಿಸ್ರೆ ನಿಮಗೆ ಈ ರೀತಿಯಾಗಿ ಏನಾದರೂ ಓಪನ್ ಆಗುತ್ತೆ, ಲಾಗಿನ್ ಮಾಡೋದು ಎಲ್ಲರಿಗೂ ಗೊತ್ತಿದೆ। ಟೆಲಿಗ್ರಾಮ್ನ ಯಾವ ರೀತಿ ಲಾಗಿನ್ ಮಾಡಿದ್ರೆ ಅದೇ ರೀತಿಯಾಗಿ ಸಿಂಪಲ್ ಆಗಿ ಲಾಗಿನ್ನ ಮಾಡ್ಕೊಳ್ಳಿ। ಲಾಗಿನ್ ಮಾಡ್ಕೊಂಡ ನಂತರ ಗೈಸಿಲಿಂದ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾದ್ರೆ ಏನು, ಮೇಲ್ಗಡೆ ತಿರಲಿ ಏನ್ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಮುಂದಿಗೆ ಆಪ್ಷನ್ ಸಿಗುತ್ತೆ ಅಂತ ಕಾಣಿಸ್ತಿರ್ಬೋದು, ನ್ಯೂ ಚಾನೆಲ್ನ ಆಪ್ಷನ್ ಸಿಗುತ್ತೆ। ನ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ, ನಿಮ್ಮ ಒಂದು ಚಾನೆಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ। ಗೈಸ್ ನಾಳೆ ಏನು ಮಾಡ್ತೀನಿ ಅಂದ ಚಾನೆಲ್ನ ಕ್ರಿಯೇಟ್ ಮಾಡ್ತೀನಿ, ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ। ಆ್ಯಂಡ್ ಇಲ್ಲಿಂದ ನಿಮ್ಮ ಚಾನೆಲ್ನ ಪಬ್ಲಿಕ್ ಇಲ್ಲ ಪ್ರೈವೇಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ। ನಾವಿಲ್ಲಿಂದ ಪಬ್ಲಿಕ್ಕೇ ಇಡೋಣ, ಯಾಕಂದರೆ ಬಿಕಾಸ್ ನಮಗೆ ಪಬ್ಲಿಕ್ಕೇ ಬೇಕು, ಇಲ್ಲ ಅಂದರೆ ಪಬ್ಲಿಕ್ ಇಟ್ಟಿಲ್ಲ ಅಂದರೆ ಯಾರು ಸರ್ಚ್ ಮಾಡಿದ್ರೆ ನಮ್ಮ ಚಾನೆಲ್ ಏನಾಗಲ್ಲ, ಸಿಗಲ್ಲ। ಅದಕ್ಕೋಸ್ಕರ ನಾನು ಇಲ್ಲಿಂದ ಏನು ಮಾಡ್ತೀನಿ, ಪಬ್ಲಿಕ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ। ಬಟ್ ಇಲ್ಲಿಂದ ಯೂಸರ್ ನೇಮ್ನಲ್ಲಿ ನೀವು ನೋಡ್ಬೋದು, ಯೂಸರ್ ನೇಮ್ನಲ್ಲಿ ನಮಗೆ ಏನು ಸಿಗ್ತಾ ಇಲ್ಲ, ಯೂಸರ್ ನೇಮ್ ಸಿಗ್ತಾ ಇಲ್ಲ। ಸೊ ವೆಲ್ ನಾನು ಏನು ಮಾಡ್ತೀನಿ, ಕ್ರೇಜಿ ಲಿಂಕ್ಸ್ ಅಂತ ಹೇಳ್ತೀನಿ ನೋಡೋಣ, ಇದು ಅವೈಲೇಬಲ್ ಇದೆಯಾ, ಅವೈಲೇಬಲ್ ಇಲ್ಲ ಅಂತ ಹೇಳ್ತಾ ಇದೆ, ಓಕೆ ಇಲ್ಲಿಂದ ನಾವೇನು ಮಾಡೋಣ, ಓಕೆ ಕ್ರೇಜಿ ಆಲ್ ಲಿಂಕ್ಸ್ ಅಂತ ಹೇಳ್ತಾ ಇಲ್ಲಿಂದ ಚಾನೆಲ್ನ ಒಂದು ಯು ಆರ್ ಅಲ್ಲಿ ಏನು ಮಾಡಿದ್ದೀನಿ ಇಟ್ಟಿದ್ದೀನಿ। ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ, ಆ್ಯಂಡ್ ಇಲ್ಲಿಂದ ಏನು ಮಾಡೋಣ, ನಾವಿಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ। ಗೈಸ್ ಈ ಒಂದು ಇದರಿಂದ ಚಾನೆಲಿಂದ ಕ್ರಿಯೇಟ್ ಆಗಿದೆ, ಇಲ್ಲಿ ಯಾವುದೇ ರೀತಿ ಅಂತ ಏನಿಲ್ಲ, ಇಲ್ಲಿಂದ ಯೂಸರ್ಸ್ ಇಲ್ಲ ನಮ್ಮ ಹತ್ರ ಅವೈಲೇಬಲ್। ಸೊ ಯೂಸರ್ಸ್ನ ನಾವು ತರೋದಕ್ಕೆ ನಿಮಗೆ ನಾನು ವಿಡಿಯೋನ ಮಾಡ್ತೀನಿ, ನೀವು ಬೇಕು ಅಂತ ಹೇಳಿದ್ರೆ ಮಾತ್ರ, ಎಷ್ಟು ಜಾಸ್ತಿ ಕಮೆಂಟ್ ಬರುತ್ತೆ ಅಷ್ಟು ಜಾಸ್ತಿ ನಾನು ಏನು ಮಾಡ್ತೀನಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ। ಈ ರೀತಿಯಾಗಿ ಲಾಂಗ್ ಟರ್ಮ್ ಅರ್ನಿಂಗ್ ರಿಲೇಟೆಡ್ ಇನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಯಾವ ರೀತಿ ನೀವು ಗ್ರೋ ಮಾಡಬೇಕು, ಯಾವ ರೀತಿ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬರ್ಸ್ನ ಪಡಿಬೇಕು ಅದನ್ನು ಗೊತ್ತಿಲ್ಲ ಅಂದರೆ ಏನು ಮಾಡಿ, ಕಮೆಂಟ್ ಮಾಡಿ ನಿಮಗೆ ಅದರ ರಿಲೇಟೆಡ್ ವಿಡಿಯೋನ ಕೂಡ ತಂದುಕೊಡ್ತೀನಿ। ಆದಷ್ಟು ಬೇಗ ಬರ್ತೀನಿ, ಎಷ್ಟು ಬೇಗ ಕಮೆಂಟ್ ಮಾಡ್ತೀರ, ಎಷ್ಟು ಜಾಸ್ತಿ ಕಮೆಂಟ್ ಮಾಡ್ತೀರ ಅಷ್ಟು ಬೇಗ ಏನಾಗುತ್ತೆ ವಿಡಿಯೋ ಬರುತ್ತೆ। ಸೊ ಗೈಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ। ಸುಮ್ಮನೆ ಸೂಪರ್ ವಿಡಿಯೋ, ನೈಸ್ ವಿಡಿಯೋ, ಬೆಸ್ಟ್ ಬ್ರೋ, ಫಸ್ಟ್ ವ್ಯೂ, ಲಾಸ್ಟ್ ಕಮೆಂಟ್, ಏನು ಪ್ರಯೋಜನ ಇಲ್ಲ, ನಾವು ಅಂಥ ವಿಡಿಯೋ ಅಂಥ ಒಂದು ಕಮೆಂಟ್ಗಳನ್ನ ಏನು ಮಾಡೋಲ್ಲ, ಜಾಸ್ತಿ ನೋಡೋದು ಇಲ್ಲ। ಸೊ ಅದಕ್ಕೋಸ್ಕರ ಹೇಳ್ತೀನಿ, ವಿಡಿಯೋ ರಿಲೇಟೆಡ್ ನಿಮಗೇನೇ ಪ್ರಾಬ್ಲಮ್ ಇದ್ದರೆ ಇಲ್ಲ ಏನೇ ಅರ್ಥ ಆಗಿಲ್ಲ ಅಂದರೆ, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ, ಅದ್ಬಿಟ್ಟು ಫಸ್ಟ್ ವ್ಯೂ, ಲಾಸ್ಟ್ ವ್ಯೂ, ಲಾಸ್ಟ್ ಕಮೆಂಟ್, ಲಾಸ್ಟ್ ಲೈಕ್ ಬೇಕಾಗಿಲ್ಲ, ನಾವು ಯಾರನ್ನೂ ಕೇಳಲ್ಲ। ನೀವು ಫಸ್ಟಿಗೆ ನೋಡಿದ್ರೆ ಲಾಸ್ಟಿಗೆ ನೋಡಿದ್ರೆ ಅಂದರೆ ನೀವು ಯಾವಾಗ ಬೇಕಾದ್ರೂ ನೋಡಿ, ಅದನ್ನೇ ವಿಡಿಯೋನ ನೋಡ್ಕೊಂಡು ಅದನ್ನು ಫಾಲೋ ಮಾಡಿ, ಇಷ್ಟೇ ಸಾಕು ನಮಗೆ, ಆವಾಗಲೇ ನಮಗೆ ಖುಷಿ ಆಗೋದು। ಅದ್ಬಿಟ್ಟು ನೀವು ಫಸ್ಟ್ ವ್ಯೂ, ಲಾಸ್ಟ್ ವ್ಯೂ ಅಂತ ಕಮೆಂಟ್ ಮಾಡಿದ್ರೆ ನಮಗೇನು ಖುಷಿ ಆಗಲ್ಲ। ವೆಲ್ ಇಲ್ಲಿಂದ ಚಾನೆಲ್ ಕ್ರಿಯೇಟ್ ಆಯಿತು, ಇವಾಗ ಈ ಒಂದು ಚಾನೆಲ್ನ ನಾವು ಪಿ ಡಿಸ್ಕ್ನ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ತಿಳಿಸ್ತೀನಿ। ಗೈಸ್ ಅದಕ್ಕೋಸ್ಕರ ಏನು ಮಾಡಿ, ಇಲ್ಲಿಂದ ನಿಮಗೆ ಸರ್ಚ್ ಆಪ್ಷನ್ ಇದೆ, ಸರ್ಚ್ ಆಪ್ಷನ್ಗೆ ಬನ್ನಿ, ಆ್ಯಂಡ್ ಇಲ್ಲಿಂದ ನೀವು ಸರ್ಚ್ ಮಾಡ್ಬೋದು ಏನು ಪಿ ಡಿಸ್ಕ್ ಅಂತಲೇ ಸರ್ಚ್ ಮಾಡಿ, ಇಲ್ಲಿಂದ ಪಿ ಡಿಸ್ಕ್ ಅಂತ ಸರ್ಚ್ ಮಾಡಿದ್ರೆ ನಿಮಗೇನಾಗುತ್ತೆ, ಕೆಲವೊಂದು ಏನು ಸಿಗುತ್ತೆ, ಇಲ್ಲಿಂದ ನಾನು ಇದರಿಂದ ಸರ್ಚ್ ಮಾಡಿದ್ದೀನಿ, ಕೆಲವೊಂದ್ಸಲ ಈ ಟೆಲಿಗ್ರಾಫ್ ಏನಿದೆ ಟೆಲಿಗ್ರಾಫ್ ವರ್ಕ್ ಆಗಲ್ಲ। ಸೊ ಅದಕ್ಕೋಸ್ಕರ ಏನು ಮಾಡಿ, ಒಂದ್ಸಲ ಇದನ್ನು ಕ್ಲೋಸ್ ಮಾಡ್ಕೊಂಡು ಓಪನ್ ಮಾಡಿ, ಬಿಕಾಸ್ ಗೈಸ್ ಟೆಲಿಗ್ರಾಫ್ನಲ್ಲಿ
ಇಲ್ಲ ಅಂದರೆ ಅದುವರೆಗೂ ಸರಿ ಆಗಲ್ಲ ಈ ರೀತಿಯಾದಂಥ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಮಾತನ್ನ ಹೇಳೋಕೆ ಮರ್ತಾ ಹೋದ ಏನಂದರೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಮಾಡ್ಕೊಳ್ಳಿ. 35 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾನು ಜಾಸ್ತಿ ಮೆಸೇಜ್ನ ಮಾಡಲ್ಲ, ಎಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಇರೋರಿಗೆ. ಬಟ್ ಯಾವಾಗಾದರೂ ಇಂಪಾರ್ಟೆಂಟ್ ಏನಾದರೂ ಮಾಹಿತಿ ಇತ್ತು ಅಂದರೆ 100% ನಮ್ಮ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಹೋಗಿ ಜಾಯ್ನ ಮಾಡ್ಕೊಳ್ಳಿ. ಗೈಸ್, ನಮ್ಮ ಚಾನಲ್ ರಿಲೇಟೆಡ್ ಹೇಳ್ತಾ ಇದ್ದೀನಿ, ಅದ್ಬಿಟ್ಟು ನಾನು ಇವಾಗ ಕ್ರಿಯೇಟ್ ಮಾಡಿರೋದನ್ನ ಹೇಳ್ತಾ ಇಲ್ಲ. ಸೊ ಇಲ್ಲಿಂದ ನಾವು ಬರೋಣ, ಮತ್ತೆ ಇಲ್ಲಿಂದ ಪಿ ಡಿಸ್ಕ್ ಅಂತ ಸರ್ಚ್ ಮಾಡಿ ನೋಡೋಣ, ನಮಗೆ ಸಿಗುತ್ತಾ ಅನ್ನೋದು. ವೆಲ್ ಇಲ್ಲಿಂದ ಸಿಗ್ತಾ ಇಲ್ಲ, ನಾನು ಏನು ಮಾಡ್ತೀನಿ, ಇಲ್ಲಿಂದ ಏನು ಮಾಡ್ತೀನಿ, ಡೈರೆಕ್ಟ್ ಟೆಲಿಗ್ರಾಮ್ನೇ ಓಪನ್ ಮಾಡ್ತೀನಿ. ಬಿಕಾಸ್ ನನ್ನ ಹತ್ರ ಟೆಲಿಗ್ರಾಮ್ ಕೂಡ ಇದೆ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ನೇ ಓಪನ್ ಮಾಡ್ತೀನಿ. ಅಲ್ಲದೆ ಏನು ಮಾಡೋಣ, ಸರ್ಚ್ ಮಾಡೋಣ, ಸಾರಿ, ಪಿ ಡಿಸ್ಕ್. ಓಕೆ, ಪಿ ಡಿಸ್ಕ್ನ ಇಲ್ಲಿಂದ ಸರ್ಚ್ ಮಾಡೋಣ. ಗೈಸ್, ಇಲ್ಲಿಂದ ಕಾಣಿಸಿರ್ಬೋದು ಪಿ ಡಿಸ್ಕ್ ಮೂವಿ. ಈ ರೀತಿಯಾಗಿರೋಂಥ ಏನಾಗುತ್ತೆ, ನಿಮಗಿಲ್ಲಿಂದ ಬೇರೆ ಬೇರೆ ಏನು ಸಿಗುತ್ತೆ ಚಾನೆಲ್ಗಳು ಸಿಗುತ್ತೆ. ಇಲ್ಲಿ ಗೈಸ್ ಕಾಣಿಸಿರ್ಬೋದು, ಇಲ್ಲಿ ಗೈಸ್ಗಿನಿಂದ ಕಾಣಿಸಿರ್ಬೋದು ವಾಚ್ ಆನ್ಲೈನ್ ಆರ್ ಡೌನ್ಲೋಡ್, ಜಸ್ಟ್ ಪ್ಲೇ ಇನ್ಸ್ಟಾಲ್ ಪ್ಲೇ ಟ್ಯಾಪ್ ಫ್ರಮ್ ಪ್ಲೇ ಸ್ಟೋರ್, ಹೈ ಸ್ಪೀಡ್ ಡೌನ್ಲೋಡ್, ನೋ ಬಫರಿಂಗ್ ಅಂತ ಹೇಳ್ತದೆ. ಅಂದರೆ ಗೈಸ್, ಇಲ್ಲಿಂದ ಇದೊಂದು ಮೂವಿ, ಸ್ಟ್ರೇಂಜರ್ 2020 ಏನಂದರೆ ಸ್ಟ್ರೇಂಜರ್ 2021 ಮೂವಿ. ಇಲ್ಲಿಂದ ಗೈಸ್ ಲಿಂಕ್ನ ಕೊಟ್ಟಿದ್ದಾರೆ, ನಿಮಗೊಂದು ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಲಿಂಕ್ ಏನಿದೆ, ಇದು ಪಿ ಡಿಸ್ಕ್ ಲಿಂಕ್. ಗೈಸ್, ಇಲ್ಲಿಂದ ನಮಗೆ ಅದಕ್ಕೆ ಉದಾಹರಣೆ, ಅದಕ್ಕೆ ಏನು ಮಾಡ್ತೀನಿ, ಪ್ರೂಫ್ನ ಕೂಡ ಕೊಡ್ತೀನಿ. ಇದೇ ಲಿಂಕ್ನ ನಾವೇನು ಮಾಡೋಣ, ಓಪನ್ ಮಾಡೋಣ. ಇದು ಅಂತಲ್ಲ, ನೀವು ಯಾವುದೇ ಲಿಂಕ್ನ ಓಪನ್ ಮಾಡ್ಬೋದು, ಪಿ ಡಿಸ್ಕ್ ರಿಲೇಟೆಡ್ ಮಾತ್ರ. ನೀವು ಪಿ ಡಿಸ್ಕ್ನೇ ಸರ್ಚ್ ಮಾಡಿ ಟೆಲಿಗ್ರಾಮ್ನಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು HDXPlay.com ಅಂತ ಬಂತು. ಬಟ್ ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು, ಇಲ್ಲಿಂದ ಒಂದು ವಿಡಿಯೋ ಬರ್ತಾ ಇದೆ, ಇಲ್ಲಿಂದ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅದನ್ನು ತಿಳಿಸ್ತೀನಿ. ಗೈಸ್, ಇಲ್ಲಿಂದ ಕಾಣಿಸಿರ್ಬೋದು ಡೌನ್ಲೋಡ್ ಆ್ಯಂಡ್ ಪ್ಲೇ ಆನ್ಲೈನ್. ಗೈಸ್, ಇಲ್ಲಿಂದ ಪ್ಲೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಏನಾಗುತ್ತೆ, ಇದು ಪ್ಲೇಟ್ನ ಡೌನ್ಲೋಡ್ ಮಾಡೋದು ಕೇಳುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿಂದ ಈಸಿಯಾಗಿ ಪ್ಲೇ ಮಾಡ್ಕೊಬೋದು. ಈ ರೀತಿಯಾಗಿದೆ, ಪಿ ಡಿಸ್ಕ್ನಿಂದ ನೀವು ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ತುಂಬಾ ಈಸಿ ಮೆಥಡ್. ನಿಮಗೆ ಇನ್ನೊಂದನ್ನ ತಿಳಿಸ್ತೀನಿ ಗೈಸ್ ಕಾಣಿಸ್ತಾರೆ. ಈ ನಾವೇನು ಮಾಡೋಣ, ಸ್ವಲ್ಪ ಮೇಲೆ ಹೋಗೋಣ. ಆ್ಯಂಡ್ ಡೈರೆಕ್ಟ್ ಪಿ ಡಿಸ್ಕ್ ಲಿಂಕ್ ಎಲ್ಲಾದರೂ ಇದೆಯಾ ಅದನ್ನು ನೋಡೋಣ. ಅದನ್ನಿತ್ತು ಅಂದರೆ ಅದನ್ನೇನು ಮಾಡೋಣ. ಇದು HDXPlay ಒಂದೇನಿದೆ, ಯುವಾರ್ ಶಾರ್ಟ್ನರ್ನ ಇವರು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ವೆಲ್, ನಾವೇನು ಮಾಡೋಣ, ಯುವಾರ್ ಶಾರ್ಟ್ನರ್ ಪಿ ಡಿಸ್ಕ್ಗೂ ಯುವಾರ್ ಶಾರ್ಟ್ನರ್ ಬರುತ್ತೆ. ಅದು ಬೇಕಂದರೆ ಕಮೆಂಟ್ ಮಾಡಿ, ನಿಮಗೆ ಅದನ್ನು ಕೂಡ ತಿಳಿಸ್ತೀನಿ. ಯಾಕಂದರೆ ಡಬಲ್ ಇನ್ಕಮ್ ಆಗುತ್ತೆ, ಒಂದು ಯುವಾರ್ ಶಾರ್ಟ್ನರಿಂದ ಇನ್ನೊಂದು ಪಿ ಡಿಸ್ಕ್ನಿಂದ. ಯಾವುದೇ ರೀತಿ ಅಂತ ಏನು ಬರಲ್ಲ, ಪಾಪ ಪ್ಯಾಡ್ಸ್ ಅದು ಇದು ಏನೂ ಬರಲ್ಲ ಪಿ ಡಿಸ್ಕ್ ಯುವಾರ್ ಶಾರ್ಟ್ನರ್ನಲ್ಲಿ. ಗೈಸ್, ಇಲ್ಲಿಂದ HDXPlay ಕಡೆಯಿಂದನೇ ಯುವಾರ್ ಶಾರ್ಟ್ನರ್ನೇ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನಾವೇನು ಮಾಡೋಣ, ಇಲ್ಲಿಂದ ಒಂದ್ಸಲ ಏನು ಮಾಡೋಣ, ಇಲ್ಲಿಂದ ಪ್ಲೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ಏನು ಹೇಳುತ್ತೆ ಇದು ಅನ್ನೋದು. ಪ್ಲೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿರಿ, ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ನೋಡೋಣ. ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಗೈಸ್, ಇಲ್ಲಿಂದ ಇದೇನಾಗಿದೆ, ಸ್ವಲ್ಪ ಅಂದರೆ ಇಲ್ಲಿ ಗೈಸ್ ಕಾಣಿಸ್ಬೋದು ಇವಾಗ ಪ್ಲೇ ಸ್ಟೋರಿಗೆ ಕೇಳ್ತದೆ. ಬಟ್ ನಾವಿವಾಗ ಪ್ಲೇ ಸ್ಟೋರಿಗೆ ಹೋಗಲ್ಲ. ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಲಿಂಕ್ ಸಿಗುತ್ತೆ. ಈ ಲಿಂಕ್ಸ್ನ ನೀವು ಯೂಸ್ ಮಾಡ್ಕೊಂಡು ಏನು ಮಾಡೋದು, ಇದರಿಂದ ಅರ್ನಿಂಗ್ನ ಮಾಡ್ಬೋದು. ಅಂದರೆ ಇವಾಗ ನಾನು ನಿಮಗೆ ಇದನ್ನು ಹೇಳಲ್ಲ, ಬಟ್ ಸ್ವಲ್ಪ ಏನು ಮಾಡೋಣ, ನಾವಿಲ್ಲಿಂದ ಮತ್ತೆ ಪಿ ಡಿಸ್ಕ್ನ ಸರ್ಚ್ ಮಾಡೋಣ. ಬಿಕಾಸ್ ಗೈಸ್, ಇಲ್ಲಿಂದ ನಮಗೆ ಪಿ ಡಿಸ್ಕ್ ರಿಲೇಟೆಡ್ ಡೈರೆಕ್ಟ್ ಲಿಂಕ್ ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ಇಲ್ಲಿಂದ ಪಿ ಡಿಸ್ಕ್ನ ಸರ್ಚ್ ಮಾಡೋಣ. ಆ್ಯಂಡ್ ಪಿ ಡಿಸ್ಕ್ನಲ್ಲಿ ಇಲ್ಲಿ ಕೂಡ ಬೇರೆ ಬೇರೆ ಲಿಂಕ್ ಸಿಗುತ್ತೆ. ಓಕೆ, ಇದರಲ್ಲಿ ಏನೂ ಇಲ್ಲ. ಓಕೆ, ಇದೇನೋ ಕೊಟ್ಟಿದ್ದಾರೆ, ಜಾಯಿನ್ ಪಿ ಡಿಸ್ಕ್ ಲಿಂಕ್ ಚಾನೆಲ್ ಅಂತ ಹೇಳ್ತಾ ಇದೆ. ಓಕೆ, ಇಲ್ಲಿಂದ ನಾವೇನು ಮಾಡೋಣ, ಇದಕ್ಕೆ ಬಂದಿದ್ದೀವಿ. ಆ್ಯಂಡ್ ವಿಡಿಯೋ, ಓಕೆ, ಇದನ್ನು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ. ಆ್ಯಂಡ್ ಇಲ್ಲೆಲ್ಲಾದರೂ ವಿಡಿಯೋ ಲಿಂಕ್ ಇದೆಯಾ ನೋಡೋಣ. ಗೈಸ್, ಇಲ್ಲಿಂದ ನಿಮಗೆ ಈ ರೀತಿಯಾಗಿ ನೀವು ಸರ್ಚ್ ಮಾಡಬೇಕೇ ಹೊರತು ನಿಮಗೆ ಇಲ್ಲಿಂದ ಏನಾಗಲ್ಲ, ಪಿ ಡಿಸ್ಕ್ ರಿಲೇಟೆಡ್ ಲಿಂಕ್ ಏನಾಗುತ್ತೆ ಡೈರೆಕ್ಟಾಗಿ ಸಿಗುತ್ತೆ. ಬಟ್ ಗೈಸ್, ಪ್ರಾಬ್ಲಮ್ ಏನಿದೆ ಅಂದರೆ ಪಿ ಡಿಸ್ಕ್ ಲಿಂಕ್ನ ಇವಾಗ ಯುವಾರ್ ಶಾರ್ಟ್ನರ್ ಮುಖಾಂತರ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಇದು ಬೇಡ ನಮಗೆ. ಆ್ಯಂಡ್ ಟ್ಯಾಂಗೋ ಲೈವ್, ಓಕೆ, ಇದರಲ್ಲಿ ಏನಿದೆ. ಓಕೆ, ಇದರಲ್ಲಿ ಯಾವುದೇ ರೀತಿಯಂಥ ಒಂದು ಯುವಾರ್ ಶಾರ್ಟ್ನರ್ನೇ ಯೂಸ್ ಮಾಡ್ತಾ ಇದ್ದಾರೆ, ನೀವು ಕೂಡ ಯೂಸ್ ಮಾಡ್ಬೋದು. ಯುವಾರ್ ಶಾರ್ಟ್ನರ್ ಪಿ ಡಿಸ್ಕ್ಗೆ ಬೇಕು ಅಂದರೆ ಅದನ್ನು ಕೂಡ ತಿಳಿಸಿ. ಆ್ಯಂಡ್ ಗೈಸ್, ಇದರಿಂದ ಇವಾಗ ನೀವು ಯಾವ ರೀತಿ ಪಿ ಡಿಸ್ಕ್ನಲ್ಲಿ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ನ, ಅಂದರೆ ಯಾವುದೇ ರೀತಿಯಂಥ ಡೇಟಾ ಖರ್ಚು ಮಾಡದೆ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಗೈಸ್, ಇವಾಗ ನೀವು ಚಾನೆಲ್ ಏನು ಮಾಡಿದ್ದೀರಾ, ಇವಾಗ ಚಾನೆಲ್ ನಿಮ್ಮದೆ ಒಂದು ಏನು ಕ್ರಿಯೇಟ್ ಮಾಡಿದ್ದೀರಾ, ಆ ಒಂದು ಚಾನೆಲ್ನಲ್ಲಿ ನೀವು ಯೂಸರ್ಸ್ನ ಮೈನ್ ಮಾಡ್ಕೊಬೇಕು. ಆ್ಯಂಡ್ ದೆನ್ ಯೂಸರ್ಸ್ ಬಂದಿದ್ದ ನಂತರ ನೀವು ಆ ಚಾನೆಲ್ನಲ್ಲಿ ಏನು ಮಾಡ್ಬೋದು, ಪಿ ಡಿಸ್ಕ್ನ ಒಂದು ಲಿಂಕ್ ಏನಿದೆ, ಪಿ ಡಿಸ್ಕ್ನ ಒಂದು ಲಿಂಕ್ ಏನಿದೆ, ಯಾವ ಫೈಲ್ ಇರ್ಬೋದು, ನೀವೇನು ಫೈಲ್ನ ಅಪ್ಲೋಡ್ ಮಾಡಿದ್ರೆ ಆ ಲಿಂಕ್ ಇರ್ಬೋದು, ಮೂವೀಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಇಲ್ಲಾಂದರೆ ರಿಂಗ್ ಟೋನ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಆ ರೀತಿಯಾಗಿರೋಂಥ ಲಿಂಕ್ಸ್ನ ಏನು ಮಾಡಿ ನಿಮ್ಮ ಚಾನೆಲ್ನಲ್ಲಿ ಶೇರ್ ಮಾಡಿ. ಯಾರಾದರೂ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಇಲ್ಲ ಪ್ಲೇ ಮಾಡ್ತಾರೆ ಅಂದರೆ ಅದ್ರ ಬದಲಿಗೆ ನಿಮಗೇನಾಗುತ್ತೆ ಅರ್ನಿಂಗ್ ಆಗುತ್ತೆ. ಗೈಸ್, ಪಿ ಡಿಸ್ಕ್ನಲ್ಲಿ ಅರ್ನಿಂಗ್ ಮಾಡೋದು ತುಂಬಾ ಈಸಿ, ಜಸ್ಟ್ ಬೇಕಾಗಿರೋದು ನಿಮಗೆ ಯೂಸರ್ಸ್ ಮಾತ್ರ. ನೀವು ಯಾವ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು, ಪಿ ಡಿಸ್ಕ್ನ ಯೂಸ್ ಮಾಡಿ ಅರ್ನಿಂಗ್ ಮಾಡೋದಕ್ಕೆ. ಸೊ ಗೈಸ್, ಪಿ ಡಿಸ್ಕ್ನಲ್ಲಿ ಯಾವ ರೀತಿ ನೀವು ಫೈಲ್ಸ್ನ ಅಪ್ಲೋಡ್ ಮಾಡಬೇಕು, ಡೇಟಾ ಖರ್ಚು ಮಾಡದೆ ಯಾವ ರೀತಿ ಫೈಲ್ಸ್ನ ಅಪ್ಲೋಡ್ ಮಾಡಬೇಕು ಅದನ್ನು ತಿಳ್ಕೊಬೇಕು ಅಂತ ಇದ್ದರೆ ನೀವೇನು ಮಾಡಿ, ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದರ ರಿಲೇಟೆಡ್ ವಿಡಿಯೋ ಬರುತ್ತೆ. ಎರಡು ಕ್ವಶನ್ ಕೇಳಿದ್ದೀನಿ ನಿಮಗೆ, ಒಂದು ಚಾನೆಲ್ ಏನು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಯಾವ ರೀತಿ ಯೂಸರ್ಸ್ನ ತೊಗೊಬೇಕು ಅಂದರೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನು ಬೇಕು ಅಂದರೂ ಕಮೆಂಟ್ ಮಾಡಿ. ಪಿ ಡಿಸ್ಕ್ನಲ್ಲಿ ಯಾವ ರೀತಿ ನೀವು ವಿದೌಟ್ ಡೇಟಾ ಖರ್ಚು ಅಂದರೆ ವಿದೌಟ್ ಯಾವುದೇ ರೀತಿಯಿಂದ ಡೇಟಾ ಯೂಸ್ ಮಾಡಿದೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಫೈಲ್ಸ್ನ, ಅಂದರೆ ಮೂವೀಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಏನೇ ಇರ್ಬೋದು ಅಪ್ಲೋಡ್ ಮಾಡಿ
ಅಪ್ಲಿಕೇಶನ್ ನ ಯೂಸ್ ಮಾಡಿ ಇಲ್ಲಿ ಗೈಸ್ ಕಾಣಿಸ್ತಿರಬಹುದು ಟ್ಯಾಮ್ ಟ್ಯಾಮ್ ಬಂದ ಒಂದು ಅಪ್ಲಿಕೇಶನ್ ಇದೆ. ಇದು ಕೂಡ ಸೇಮ್ ಟು ಸೇಮ್ ಟೆಲಿಗ್ರಾಮ್ ತರನೇ ಇರುವಂತ ಒಂದು ಅಪ್ಲಿಕೇಶನ್. ಇದರಲ್ಲೂ ಕೂಡ ನೀವು ಚಾನೆಲ್ ನ ಕ್ರಿಯೇಟ್ ಮಾಡಬಹುದು, ಬಟ್ ನೀವು ಚಾನೆಲ್ ನ ಕ್ರಿಯೇಟ್ ಮಾಡಿ ಬಿಡಿ, ಅದು ನನಗೆ ಬೇಕಾಗಿಲ್ಲ. ನೀವು ಸಿಂಪಲ್ ಆಗಿ ಅಲ್ಲಿಂದ PDisk ಡೈರೆಕ್ಟ್ ಲಿಂಕ್ಸ್ ನ ಕೂಡ ಪಡಿಬಹುದು. ನಾನು ತುಂಬಾ ಸಲ ಟ್ರೈ ಮಾಡಿ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಟ್ಯಾಮ್ ಟ್ಯಾಮ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ಇದ್ರು ಕಮೆಂಟ್ ಮಾಡಿ. ಮೂರು ಟಾಪಿಕ್ ಕೊಟ್ಟಿದ್ದೀನಿ, ಮೂರರಲ್ಲಿ ಯಾವ್ದು ಫಸ್ಟ್ ವಿಡಿಯೋ ಬೇಕು ಅದರ ರಿಲೇಟೆಡ್ ಕಮೆಂಟ್ ಜಾಸ್ತಿ ಮಾಡಿ, ಫಸ್ಟ್ ವಿಡಿಯೋ ಅದೇ ಬರುತ್ತೆ. ಸೊ ಗೈಸ್ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.